ಮುಂದಿನಂತ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸೋತದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡುವ ಜೊತೆಗೆ ಬರ್ತಕ್ಕಂತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಜವಾಬ್ದಾರಿಯುತವಾಗಿ ನಮ್ಮ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿ ನಾವು ಕಾರ್ಯಕ್ರಮಗಳನ್ನ ಸರಿಯಾಗಿ ಮಾಡಬೇಕು ಮತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಜಿಲ್ಲಾ ಪಂಚಾಯತ್ ಒಟ್ಟಿನ ಮೇಲೆ ಬೆಳಗಾವಿ ಜಿಲ್ಲಾ ಪಂಚಾಯತಿಯನ್ನು ಕೈ ಹಿಡಿಯುವ ಉದ್ದೇಶದಿಂದ ನಾವೆಲ್ಲ ಕೂಡಿದ್ವಿ. ಅದರಲ್ಲಿ ಕೆಲವು ಜನ ಬಂದರು, ಕೆಲವು ಜನ ಬಂದಿಲ್ಲ. ಯಾಕೆ ಬಂದಿಲ್ಲ ಅದನ್ನೂ ಗೊತ್ತಿಲ್ಲ ನನಗೆ. ಯಾಕೆ ಬಂದರು ಅದು ಗೊತ್ತಿಲ್ಲ. ಅದ್ರ ಒಟ್ಟಿನ ಮೇಲೆ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆಗಳು ಮಾಡಿದ್ವಿ. ಯಾರನ್ನ ಯಾರು ಹೊರಗಿಟ್ಟಿಲ್ಲ, ಯಾರನ್ನ ಯಾರು ಕರೆದಿಲ್ಲ. ಯಾರ್ಯಾರು ಕೂಡಿರೋ ಅವ್ರು ಕೂಡಿದೆವು. ಯಾರು ಹೊರಗಿಡುವಂತ ಪ್ರಶ್ನೆ ಇಲ್ಲ. ಅವ್ರು ಯಾರಂತ ದೊಡ್ಡವರು ಅಲ್ಲ, ಸಣ್ಣವರು ಅಲ್ಲ, ಕರೆದವ ಯಾವ ದೊಡ್ಡವ ಅಲ್ಲ, ಸಣ್ಣವ ಅಲ್ಲ, ಎಲ್ಲರೂ ಕೂಡಿ ಕೂಡಿದ್ವಿ. ಪಕ್ಷ ಕಟ್ಟೋದು ಅವ್ರಿಗೇನಾದ್ರೂ ಆಹ್ವಾನದ ಕೊಟ್ಟರೆ ಬರ್ರಂತ ಮೀಟಿಂಗ್ ಇದ್ದದ ಅಥವಾ ತಿಳಿಸಿ. ಮಹಂತೇಶ್ ಕೌಡಿಮಠ ಅವರು ಕಳೆದ MLC ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಸಂಘಟನೆಯ ಎಲ್ಲಾರು MLAಗಳನ್ನ ಕೂಡಿಸುವಂತ ಕೆಲಸ ಮಾಡಿದ್ದಾರೆ. ಅವ್ರು ಯಾರನ್ನ ಕರೆದ್ರು, ಯಾರನ್ನ ಬಿಟ್ಟರು ನನಗೆ ಗೊತ್ತಿಲ್ಲ. ಇನ್ನ ಬಟ್ಟು ಬರ್ತಕ್ಕಂತ ಚುನಾವಣೆಗಳಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತಿಯ ಪೂರ್ಣ ಪ್ರಮಾಣದ ಚುನಾವಣೆ ಮಾಡಿ ನಮ್ಮ ಪಕ್ಷದ ಅಧಿಕಾರಿ ತರಬೇಕು ಕಾರ್ಯಕ್ರಮ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಯ್ತಂತ. ಸಚಿವ ಸಂಪುಟದ ವಿಸ್ತರಣೆಯಾಗಿ ನಾನು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ಸರ್. ತಾವು ಹಿರಿಯ ಒಬ್ಬ ಮಂತ್ರಿ ಸರ್, ನಾನು ವ್ಯಾಪ್ತಿ ಮೇಲೆ ಹಿಡಿಯಿಲ್ಲ. ಎಂತ ಪ್ರಭಾವಿ ಹಿರಿಯ ಪ್ರಶ್ನೆಗಳಿಗೆ ನಾವು ಉತ್ತರಿಸಕ್ ಸಾಧ್ಯ ಇಲ್ಲ. ಪ್ರಭಾವಿ ರಾಜ್ಯದ ಮುಖ್ಯಮಂತ್ರಿ ಸಬಲರದಾರೆ. ಅವರ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಾಗಲಿ, ಕೈ ಬಿಡೋದಾಗಲಿ, ಯಾರನ್ನ ತಗೊಳ್ಳೋದಾಗಲಿ, ಅವ್ರು ಮಾಡೇ ಮಾಡ್ತಾರೆ. ಅವ್ರು ಮಾಡುವಂತಹ ಜವಾಬ್ದಾರಿ ಅವರಿಗೆ, ಅದ್ರ ಜೊತೆ ಅವರು ಕನ್ಸಲ್ಟ್ ಮಾಡಕ್ಕೆ ಹೈಕಮಾಂಡ್ ಇದೆ, ಅವರೆಲ್ಲ ಕೂಡಿ ಮಾಡ್ತಾರೆ. ಸರ್, ಜಿಲ್ಲೆಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮಂತ್ರಿಮಂಡಲ ಬಗ್ಗೆ ಚರ್ಚೆ ಮಾಡಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಯಾವ ರೀತಿ ಸ್ಪರ್ಧೆ ಮಾಡಬೇಕು, ನಮ್ಮ ಅಭ್ಯರ್ಥಿಗಳನ್ನ ಯಾವ ರೀತಿ ಗೆಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಚರ್ಚೆಗಳನ್ನು ಮಾಡಿ.